ನಮಸ್ತೆ ಸ್ನೇಹಿತರೆ ನೆನಪಿದ್ದಾರ ಜಸ್ವಂತ್ ಮತ್ತು ನಂದು ಬಿಗ್ ಬಾಸ್ ಸೀಸನ್ಗಳನ್ನು ಫಾಲೋ ಮಾಡೋರಿಗೆ ಈ ಹೆಸರು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಜಸ್ವಂತ್ ಮತ್ತು ನಂದು ಜೋಡಿಗಳಾಗಿ ಬಿಗ್ ಬಾಸ್ ಮನೆಗೆ ಕಾಲಿಟ್ರು ಬಿಗ್ ಬಾಸ್ ಮನೆಗೆ ಕಾಲಿಡುವ ಮೊದಲೇ ಈ ಜೋಡಿಗಳು ಹಲವಾರು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ್ರು ಅಷ್ಟು ಮಾತ್ರವಲ್ಲ ತುಂಬಾ ಒಂದು ಸೀರಿಯಸ್ ರಿಲೇಷನ್ಶಿಪ್ನಲ್ಲಿದ್ದರು ಆದರೆ ಬಿಗ್ ಬಾಸ್ ಮನೆಯಲ್ಲಿ ಆಗಿದ್ದೇ ಬೇರೆ ಜಸ್ವಂತ್ ನಂದೂರನ್ನು ಬಿಗ್ ಬಾಸ್ ಮನೆಯಲ್ಲಿ ಅವಾಯ್ಡ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ರು ನಂದು ಮಾತ್ರ ತುಂಬ ಸೀರಿಯಸ್ ಆಗಿ ಜಸ್ವಂತ್ ಜೊತೆ ಲವ್ ಅಲ್ಲಿದ್ರು ಆದರೆ ಜಸ್ವಂತ್ ನಂದೂ ಜೊತೆ ಸೀರಿಯಸ್ ಆಗಿ ಲವ್ವಲ್ಲಿದ್ದಂತೆ ಕಂಡುಬಂದರೂ ಕೂಡ ಬೇರೆ ಹುಡುಗಿಯರ ಜೊತೆನೂ ಫ್ಲರ್ಟ್ ಮಾಡ್ತಾಯಿದ್ರು ಅದರಲ್ಲೂ ಪ್ರಮುಖವಾಗಿ ಸಾನಿಯಾ ಅಯ್ಯರ್ ಜೊತೆ ಬಹಳ ಕ್ಲೋಸ್ ಆಗಿರುವಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ರು ಇದು ನಂದುಗೆ ಬಹಳಷ್ಟು ಕಸಿವಿಸಿಯನ್ನು ಉಂಟು ಮಾಡ್ತಾ ಇತ್ತು ಅಷ್ಟು ಮಾತ್ರವಲ್ಲ ಇವರಿಬ್ಬರ ನಡುವಿನ ಮನಸ್ತಾಪಕ್ಕೂ ಕೂಡ ಈ ವಿಚಾರ ನಾಂದಿ ಇತ್ತು ಮತ್ತೆ ನಂದು ಬಹಳಷ್ಟು ಸಲ ನಾನು ತುಂಬ ಸೀರಿಯಸ್ ರಿಲೇಶನ್ಶಿಪ್ನಲ್ಲಿದ್ದೀನಿ ಮದುವೆ ಆಗುವಷ್ಟು ಸೀರಿಯಸ್ ಆಗಿದ್ದೀನಿ ಅನ್ನುವಂಥದ್ದನ್ನು ಬಿಗ್ ಬಾಸ್ ಮನೆಯ ಸಹಸ್ಪರ್ಧಿಗಳ ಜೊತೆ ಮಾತನಾಡ್ಕೊಳ್ತಾ ಇದ್ರು ಆದರೆ ಮದುವೆ ವಿಚಾರ ಬಂದಾಗ ಅಥವಾ ಕಮಿಟ್ಮೆಂಟ್ ಅನ್ನುವಂಥ ಒಂದು ವಿಚಾರ ಬಂದಾಗ ನಂದು ಮಾತನಾಡಿದಷ್ಟು ಕಾನ್ಫಿಡೆಂಟ್ ಆಗಿ ಜಸ್ವಂತ್ ಮಾತನಾಡ್ತಾ ಇರಲಿಲ್ಲ ಸದ್ಯಕ್ಕೆ ನಾವಿಬ್ಬರು ಚೆನ್ನಾಗಿದ್ದೀವಿ ಮುಂದೆ ನೋಡೋಣ ಅನ್ನುವಂಥ ಹಾರಿಕೆ ಉತ್ತರಗಳನ್ನು ಕೊಡ್ತಿದ್ರು ಮತ್ತು ಜಸ್ವಂತ್ ನಂದು ರಿಲೇಷನ್ಶಿಪ್ ವಿಚಾರ ಅವ್ರ ಮನೆಯವರಿಗೂ ಗೊತ್ತಿತ್ತು ಅವ್ರ ಮನೆಯವರ ಒಪ್ಪಿಗೆ ಕೂಡ ಇದಕ್ಕಿತ್ತು ಆದರೆ ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ನಂತರವೂ ಕೂಡ ಇವರಿಬ್ಬರು ಜೊತೆಯಾಗಿದ್ದಂತೆ ಕಂಡು ಬಂದರೂ ಈಗ ಇವರಿಬ್ಬರ ರಿಲೇಷನ್ಶಿಪ್ ಹೇಗಿದೆ ಇವರಿಬ್ರು ನಿಜವಾಗ್ಲೂ ಲವ್ನಲ್ಲಿದ್ದಾರಾ ಅಥವಾ ಬ್ರೇಕಪ್ ಆಯ್ತಾ ಇವರಿಬ್ಬು ಹೇಗಿದ್ದಾರೆ ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂಥ ಕುತೂಹಲ ಸಹಜವಾಗಿ ಎಲ್ರಿಗೂ ಇದ್ದೇ ಇರುತ್ತೆ ಹಾಗೆ ನಾನಿಲ್ಲಿ ಪ್ರಮುಖವಾಗಿ ಹೇಳುವಂಥ ವಿಚಾರ ಅಂತಂದರೆ ಜಸ್ವಂತ್ ಮತ್ತು ನಂದು ಅವರ ನಡುವಿನ ರಿಲೇಶನ್ಶಿಪ್ ಮೊದಲನಷ್ಟು ಚೆನ್ನಾಗಿಲ್ಲ ಅವರಿಬ್ಬರ ನಡುವೆ ಬ್ರೇಕಪ್ ಆಗಿದೆ ಅಷ್ಟು ಮಾತ್ರವಲ್ಲ ಇತ್ತೀಚೆಗಷ್ಟೇ ನಂದು ಬರ್ಡೇ ಪಾರ್ಟಿಯನ್ನು ಕೂಡ ಸೆಲೆಬ್ರೇಟ್ ಮಾಡ್ಕೊಳ್ತಾರೆ ಆಗ ಬಿಗ್ ಬಾಸ್ನ ಬೇರೆ ಬೇರೆ ಸ್ಪರ್ಧಿಗಳನ್ನು ಆ ಬರ್ಡೇ ಪಾರ್ಟಿಗೆ ಇನ್ವೈಟ್ ಮಾಡಿರ್ತಾರೆ ಆದರೆ ಜಸ್ವಂತ್ ಒಬ್ಬರನ್ನು ಹೊರತುಪಡಿಸಿ ಮತ್ತು ಜಸ್ವಂತ್ ಇದೀಗ ಬೇರೆ ರಿಯಾಲಿಟಿ ಶೋಗಳಲ್ಲಿ ಆಗಿದ್ದು ಬೇರೊಬ್ಬರ ಜೊತೆ ರಿಲೇಷನ್ಶಿಪ್ನಲ್ಲಿದ್ದಾರೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ ಆದರೆ ಅದು ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿದೆ ಎಷ್ಟರ ಮಟ್ಟಿಗೆ ಇವರಿಬ್ಬರ ಜೊತೆಯಲ್ಲಿರ್ತಾರೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗಿದೆ ಆದರೆ ನಂದು ಮಾತ್ರ ಜಸ್ವಂತನ್ನು ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇದ್ರು ಈ ಬ್ರೇಕಪ್ ಜಸ್ವಂತ್ ದೂರ ಆದ ನಂತರದಲ್ಲಿ ನಂದು ಮೇಲೆ ತುಂಬಾ ಅಫೆಕ್ಟ್ ಆಗಿದೆ ನಂದು ಬಹಳಷ್ಟು ದಿನಗಳ ಕಾಲ ಒಂದು ರೀತಿ ಡಿಪ್ರೆಷನ್ನಲ್ಲಿದ್ರು ಅನ್ನುವಂಥದ್ದನ್ನು ಅವರ ಆಪ್ತ ವರ್ಗ ಹೇಳ್ತಾ ಇದೆ ಅಷ್ಟು ಮಾತ್ರವಲ್ಲ ನಂದು ಈಗೀಗ ಚೇತರಿಸ್ಕೊಳ್ತಾ ಇದ್ದಾರೆ ಬೇರೆ ಬೇರೆ ರಿಯಾಲಿಟಿ ಶೋಗಳ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ ಹಾಗೆ ತಮ್ಮ ಮಾಡಲಿಂಗ್ ಕೆರಿಯರ್ ಅನ್ನು ಕೂಡ ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಏನೇ ಆಗಲಿ ಅವರಿಬ್ರು ಅವರವರ ಜೀವನದ ಒಂದು ದಾರಿಯನ್ನು ನೋಡಿಕೊಂಡಿದ್ದಾರೆ ಸೊ ಅವರಿಬ್ಬರ ಒಂದು ಬ್ರೇಕ ಆ ಸಪರೇಷನ್ ಅನ್ನ ಕೂಡ ನಾವು ರೆಸ್ಪೆಕ್ಟ್ ಮಾಡೋಣ ಸೊ ಇಬ್ಬರಿಗೂ ಒಳ್ಳೇದಾಗ್ಲಿ ಹಾಗೆ ನಂದು ಕೂಡ ಆದಷ್ಟು ಬೇಗ ಇದರಿಂದ ಹೊರಗೆ ಬರುವಂತದಾಗ್ಲಿ ಅವರ ಕೆರಿಯರ್ ಅಲ್ಲಿ ಅವರಿಗೆ ಆದಷ್ಟು ಜಯ ಸಿಗಲಿ ಅಂತ ನಾನು ಕೂಡ ಆಶಿಸ್ತೀನಿ ಹಾಗೆ ರಿಲೇಶನ್ಶಿಪ್ ಬಗ್ಗೆ ಈ ಬ್ರೇಕಪ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ